ಇನ್ನು ಮೇ 31ರ ಬಳಿಕ ರಾಜ್ಯದಲ್ಲಿ ಹೋಟೆಲ್ ಆರಂಭ ಆಗುತ್ತಾ ರಾಜ್ಯದಲ್ಲಿ ಹೋಟೆಲ್ ತೆರೆಯೋದಕ್ಕೆ ಸಿಎಂ ಗ್ರೀನ್ ಸಿಗ್ನಲ್ ಕೊಟ್ರ ಹೋಟೆಲ್ ಮಾಲೀಕರ ಸಂಘಕ್ಕೆ ಸಿಎಂ ಬಿಎಸ್ವೈ ಭರವಸೆ ಮೇ 31ರ ಬಳಿಕ ರಾಜ್ಯದಲ್ಲಿ ಹೋಟೆಲ್ಗಳು ಕಾರ್ಯ ಆರಂಭಿಸುತ್ತವ ಹೋಟೆಲ್ ತೆರೆಯೋದಕ್ಕೆ ಹೋಟೆಲ್ ಮಾಲೀಕರ ಸಂಘ ಮನವಿ ಮಾಡ್ಕೊಂಡಿದೆ ಹೋಟೆಲ್ ಮಾಲೀಕರ ಸಂಘಕ್ಕೆ ಸಿಎಂ ಬಿಎಸ್ವೈ ಭರವಸೆಯನ್ನು ಕೊಟ್ಟಿದ್ದಾರೆ ಹೋಟೆಲ್ ರೆಸ್ಟೋರೆಂಟ್ ವೆಜ್ ನಾನ್ ವೆಜ್ ಹೋಟೆಲ್ಗಳು ಎಲ್ಲವೂ ಕೂಡ ಹಾಗಿದ್ರೆ ಆರಂಭ ಆಗ್ತವ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಬಳಕೆ ಮಾಡೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಸಂಘದವರು ಈ ಬಗ್ಗೆ ಶೀಘ್ರ ಮಾರ್ಗಸೂಚಿಯನ್ನು ಪ್ರಕಟಿಸೋದಾಗಿ ಸಿಎಂ ಮಾಹಿತಿ ಕೊಟ್ಟಿದ್ದಾರೆ ಹಾಗಿದ್ರೆ ರಾಜ್ಯದಲ್ಲಿ ಹೋಟೆಲ್ ತೆರೆಯೋದಕ್ಕೆ ಸಿಎಂ ಗ್ರೀನ್ ಸಿಗ್ನಲ್ ಕೊಟ್ರ ಮೇ 31ರ ಬಳಿಕ ನಾಲ್ಕನೇ ಹಂತದ ಲಾಕ್ಡೌನ್ ಮುಕ್ತಾಯ ಆಗುತ್ತೆ ಮೇ 31ಕ್ಕೆ ಹಾಗಿದ್ರೆ ಆ ಬಳಿಕ ರಾಜ್ಯದಲ್ಲಿ ಹೋಟೆಲ್ ಆರಂಭ ಆಗುತ್ತಾ ಹೋಟೆಲ್ ತೆರೆಯೋದಕ್ಕೆ ಸಿಎಂ ಗ್ರೀನ್ ಸಿಗ್ನಲ್ ಕೊಟ್ರ ಹೋಟೆಲ್ ಮಾಲೀಕರ ಸಂಘಕ್ಕೆ ಸಿಎಂ ಬಿಎಸ್ವೈ ಕೊಟ್ಟ ಭರವಸೆನ ನೋಡ್ತಾ ಇದ್ರೆ ಶೀಘ್ರ ಮಾರ್ಗಸೂಚಿನ ಪ್ರಕಟಿಸೋದಾಗಿ ಸಿಎಂ ಮಾಹಿತಿ ಕೊಟ್ಟಿದ್ದಾರೆ ನಾವು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುತ್ತೀವಿ ಮಾಸ್ಕ್ ಬಳಕೆಯನ್ನು ಕೂಡ ಅನುಸರಿಸುತ್ತೀವಿ ಅನ್ನುವಂತ ಭರವಸೆಯನ್ನ ಮಾಲೀಕರ ಹೋಟೆಲ್ ಮಾಲೀಕರ ಸಂಘದವರು ಕೂಡ ನೀಡಿರುವಂತದ್ದು ಈಗ ಕೊರೋನಾ ಬಂದ ಹಿಂದಿನಲ್ಲಿ ಇಡೀ ದೇಶ ಲಾಕ್ ಡೌನ್ ಆಗಿದೆ ಅದೇ ರೀತಿ ಕರ್ನಾಟಕದಲ್ಲೂ ಬೆಂಗಳೂರಿನಲ್ಲಿ ಲಾಕ್ ಡೌನ್ ಆಗಿ ಹೋಟೆಲ್ ಮಾಲೀಕರು ಅಸೋಸಿಯೇಷನ್ ಅಧ್ಯಕ್ಷರು ಕಳೆದ ಎರಡು ಬಾರಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ರು ಮೊನ್ನೆ ದಿವಸ ಭೇಟಿಗಾಗಿ ಇವತ್ತು ನನ್ನನ್ನು ಸಹಿತ ಕರೆದಿದ್ರು ಒಳಗಡೆ ಹೋಗಿ ಮಾತನಾಡಿದ್ದೇವೆ ಅವರು ಸಹಿತ ಒಂದು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಕಾರಾತ್ಮಕವಾಗಿ ಯಡಿಯೂರಪ್ಪನವರು ಸ್ಪಂದಿಸಿ ಈ ತಿಂಗಳ 31ರ ಒಳಗಡೆ ಎಲ್ಲಾ ಹೋಟೆಲ್ಗಳು ಮತ್ತು ಲಾಡ್ಜ್ಗಳನ್ನು ಓಪನ್ ಮಾಡೋದಕ್ಕೆ ಅನುಮತಿಯನ್ನು ಕೊಡಿಸ್ತೀನಿ ಅಂತಕ್ಕಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆ ಏನು ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು ಅದೇ ರೀತಿ ಮೂರು ಜನ ಕೂತ್ಕೊಳ್ಳುವಂಥ ಟೇಬಲ್ ಇಬ್ಬರು ಕೂತ್ಕೋಬೇಕು ಈ ರೀತಿಯಾದಂಥ ಒಂದಿಷ್ಟು ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳಿ ಅಂತಕ್ಕಂಥದ್ದು ಹೇಳಿದ್ದಾರೆ ಅವರು ಕೊಟ್ಟಿರತಕ್ಕಂಥ ಭರವಸೆ ಖಂಡಿತ 31ನೇ ತಾರೀಕೊಳಗಡೆ ಈ ಹೋಟೆಲ್ಗಳು ಮಾಲೀಕರಿಗೆ ಓಪನ್ ಮಾಡುವಂತ ಅವಕಾಶ ಕೊಡ್ತಾರೆ ಅಂತಕ್ಕಂಥ ಬಂದಿದೆ ಎರಡನೇದು ಹೋಟೆಲ್ ಅಲ್ಲಿ ಕೆಲಸ ಈಗಾಗಲೇ ಪಾರ್ಸಲ್ ವ್ಯವಸ್ಥೆ ಅಷ್ಟೇ ಇದೆ ಹೋಟೆಲ್ಗಳನ್ನು ತೆರೆಯೋದಕ್ಕೆ ಅನುಮತಿ ಇಲ್ಲ ಹೀಗಾಗಿ ಹೋಟೆಲ್ ಮಾಲೀಕರ ಸಂಘ ಸಿಎಂ ಅವರಿಗೆ ಮನವಿ ಮಾಡಿಕೊಂಡಿದೆ ಹೋಟೆಲ್ ತೆರೆಯೋದಕ್ಕೆ ಅವಕಾಶ ಕೊಡಿ ಎನ್ನುವಂತಹ ಮನವಿ ಅದಕ್ಕೆ ಸಕಾರಾತ್ಮಕವಾಗಿ ಸಿಎಂ ಸ್ಪಂದಿಸಿದ್ದಾರೆ ಎನ್ನುವಂಥದ್ದು ಈಗ ಮಾಲೀಕರ ಸಂಘದ ಮಾಹಿತಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತೀವಿ ಮಾಸ್ಕ್ ಬಳಕೆಯನ್ನು ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನ ಹೋಟೆಲ್ ಮಾಲೀಕರ ಸಂಘ ನೀಡಿರುವಂಥದ್ದು ಜೊತೆಗೆ ಮೇ 31ರ ಬಳಿಕ ಬಗ್ಗೆ ಶೀಘ್ರ ಮಾರ್ಗಸೂಚಿಯನ್ನು ಪ್ರಕಟಿಸುವುದಾಗಿ ಸಿಎಂ ಮಾಹಿತಿ ಕೊಟ್ಟಿದ್ದಾರೆ ಹಿನ್ನೆಲೆ ನೋಡ್ತಾ ಇದ್ರೆ ಮೇ 31ರ ಬಳಿಕ ಆಗಿದ್ರೆ ರಾಜ್ಯದಲ್ಲಿ ಹೋಟೆಲ್ಗಳು ಆರಂಭ ಆಗ್ತವ ಎರಡು ಮೂರು ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ ಹೋಟೆಲ್ ಮಾಲೀಕರ ಸಂಘ ಹೋಟೆಲ್ ರೆಸ್ಟೋರೆಂಟ್ಗಳು ಎಲ್ಲ ರೀತಿಯ ಹೋಟೆಲ್ಗಳನ್ನು ಆರಂಭಿಸುವುದಕ್ಕೆ ಅವಕಾಶವನ್ನು ಕೊಡಿ ಅನ್ನುವಂಥದ್ದು ಅವರ ಮನವಿ